ರಾಜ್ಯದ ಮೊಟ್ಟಮೊದಲ ಮತ್ಸ್ಯ ಸಂಗ್ರಹಾಲಯ ಎಂಬ ಖ್ಯಾತಿಯ ಜೊತೆಗೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಕನಸಿನೊಂದಿಗೆ ಕಾರವಾರದ ಕಡಲ ತೀರದಲ್ಲಿ ನಿರ್ಮಾಣಗೊಂಡಿದ್ದ ಸಾಗರ ಮತ್ಸ್ಯಾಲಯ ಇತಿಹಾಸದ ಕಾಲಗರ್ಭದಲ್ಲಿ ಸೇರಿ ಹೋಗಲಿದ್ದು, ಜೀರ್ಣಾವಸ್ಥೆಯಲ್ಲಿರುವ ಈ ಕಟ್ಟಡವನ್ನು ತೆರವುಗೊಳಿಸಿದ ನಂತರ ಇಲ್ಲಿ ಅದರ ಅವಶೇಷವೂ ಮರೆಯಾಗಲಿದೆ. ಸಾಗರ ಮತ್ಸ್ಯಾಲಯ ಕಟ್ಟಡ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿರುವ ಕಾರಣಕ್ಕೆ ಈ ಕಟ್ಟಡವನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಇಲ್ಲಿರುವ ಸುಮಾರು 40 ಸಣ್ಣ ಅಕ್ವೇರಿಯಂಗಳನ್ನು ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರಿಸುವಂತೆ ಜಿಲ್ಲಾಧಿಕಾರಿಗಳು ನೀಡಿದ ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿದ್ದ ಅಕ್ವೇರಿಯಂ ಟ್ಯಾಂಕ್ಗಳನ್ನು ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಸಾಗರ ಮತ್ಸ್ಯಾಲಯದ ಶೆಡ್ಗಳಲ್ಲಿರುವ ತಿಮಿಂಗಲದ ಅಸ್ಥಿಪಂಜರ ಕೂಡ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರವಾಗಲಿದೆ. ಜಿಲ್ಲಾ ವಿಜ್ಞಾನ ಕೇಂದ್ರದ ಮಹಡಿಯಲ್ಲಿರುವ ಕೊಠಡಿಯಲ್ಲಿ ಸ್ಥಳಾಂತರಿಸಲಾದ ಅಕ್ವೇರಿಯಂಗಳನ್ನು ಇರಿಸಿ ಇಲ್ಲಿ ಮೀನುಗಳನ್ನು ತಂದು ಇರಿಸುವ ಮೂಲಕ ಸಣ್ಣ ಪ್ರಮಾಣದಲ್ಲಿ ಮತ್ಸ್ಯಾಲಯವನ್ನು ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯಗೊಳಿಸುವ ಚಿಂತನೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿಗಳಿಗೆ ಇದೆ. ಸಾಗರ ಮತ್ಸ್ಯಾಲಯದ ಶೆಡ್ನಲ್ಲಿದ್ದ ತಿಮಿಂಗಲದ ಅಸ್ಥಿಪಂಜರ ಕೂಡ ಇಲ್ಲಿಗೆ ಸ್ಥಳಾಂತರಗೊಳ್ಳಲಿದೆ. ಇನ್ನು ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡು ದೇಶ ವಿದೇಶಗಳ ವಿಶಿಷ್ಟ ರೀತಿಯ ಮೀನುಗಳ ಸಂಗ್ರಹಾಲಯವಾಗಿ ಕೆಲ ವರ್ಷ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ಸಾಗರ ಮತ್ಸ್ಯಾಲಯ ಯಶಸ್ವಿಯಾಗಿತ್ತು. ಸಿಹಿ ನೀರಿನ ಮೀನುಗಳು ಹಾಗೂ ಉಪ್ಪು ನೀರಿನ ಮೀನುಗಳು, ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಅರೀನಾ ಫಿಶ್, ಮಲೇಷಿಯಾದ ಯುರೋನಾ, ಇಂಡೋನೇಷಿಯಾದ ಕ್ಯಾಟ್ ಫಿಶ್, ಸೌತ್ ಆಫ್ರಿಕಾದ ಡಿಸ್ಕಸ್ ಫಿಶ್, ಲಿಮಾ ಫಿಶ್, ಗ್ರೀನ್ ಕಾರ್ಪೆಟ್, ಹನಿಮೂನ್ ಸೇರಿದಂತೆ ಬಗೆ ಬಗೆಯ ಮೀನುಗಳು ಜಲಚರ ಜೀವಿಗಳ ಮೂಲಕ ಕೆಲ ವರ್ಷ ಪ್ರವಾಸಿಗರನ್ನ ಸೆಳೆಯುವಲ್ಲಿ ಯಶಸ್ವಿಯಾದ್ರೂ ಇದರ ಸೂಕ್ತ ನಿರ್ವಹಣೆ ಇಲ್ಲದೆ ಅಂದ ಕಳೆದುಕೊಂಡು ಆಗಾಗ ಬಂದ್ ಬಿದ್ದಿದ್ದೇ ಜಾಸ್ತಿ ಇತ್ತು. ಸಾಗರ ಮತ್ಸ್ಯಾಲಯದ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಕಟ್ಟಡದ ಸ್ಥಿರತೆ ಇಲ್ಲ ಎಂದು ಲೋಕೋಪಯೋಗಿ ಇಲಾಖೆಯವರು ಪ್ರಮಾಣ ಪತ್ರ ನೀಡಿರುವ ಕಾರಣಕ್ಕೆ ಈ ಕಟ್ಟಡವನ್ನು ಶೀಘ್ರದಲ್ಲೇ ತೆರವುಗೊಳಿಸಲಾಗುತ್ತಿದೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಜಿಲ್ಲಾ ವಿಜ್ಞಾನ ಕೇಂದ್ರದ ಸದಸ್ಯ ಕಾರ್ಯದರ್ಶಿ ಸಂಜೀವ್ ದೇಶಪಾಂಡೆ, ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಅರಣ್ಯ ಮತ್ಸ್ಯಾಲಯದಲ್ಲಿದ್ದ ಸುಮಾರು 40 ಅಕ್ವೇರಿಯಂಗಳನ್ನು ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದ್ದು, ವಿಜ್ಞಾನ ಕೇಂದ್ರದ ಮಹಡಿಯ ಮೇಲಿರುವ ಕಟ್ಟಡದಲ್ಲಿ ಈ ಅಕ್ವೇರಿಯಂ ಇರಿಸಿ ಸಣ್ಣ ಪ್ರಮಾಣದಲ್ಲಿ ಮತ್ಸ್ಯಾಲಯವನ್ನ ಮಾಡಿ ಸಾರ್ವಜನಿಕರ ವೀಕ್ಷಣೆಗೆ ಇನ್ನು 15 ದಿನಗಳಲ್ಲಿ ಲಭ್ಯಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ಕಾರವಾರ ರಾಕ್ ಗಾರ್ಡನ್ ಆದಮೇಲೆ ಒಂದು ಫಿಶ್ ಅಕ್ವೇರಿಯಂ ಕಾರ್ಯನಿರ್ವಹಿಸ್ತಿದೆ. ಅದು ಬಿಲ್ಡಿಂಗ್ ತಮಗೆಲ್ಲ ಗೊತ್ತಿರೋದ್ರಿಂದ ಭಾಳ ಹಳೆಯದಾಗಿದ್ದು ಮತ್ತು ಬೀಳೋ ಅವಸ್ಥೆಯಲ್ಲಿ ಇರೋದ್ರಿಂದ ಅದನ್ನು ಸ್ವಲ್ಪ ಮೇಂಟೆನೆನ್ಸ್ ಮಾಡೋ ಟೈಮ್ ತನಕ ಟೆಂಪ್ರರಿಯಾಗಿ ಅಲ್ಲಿರೋ ಅಕ್ವೇರಿಯಂ ಮತ್ತು ಅದನ್ನೊಂದು ವೇಲ್ ಸ್ಕೆಲಿಟನ್ ಇದೆ, ತಿಮಿಂಗಲ ಅಸ್ಥಿ ಪಂಜರ, ಅದನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ನಮ್ಮ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮೊನ್ನೆ 8ನೇ ತಾರೀಕು ಜರುಗಿದ ನಮ್ಮ ವಿಜ್ಞಾನ ಕೇಂದ್ರ ಸಭೆಯಲ್ಲಿ ತಿಳಿಸಿದರು. ಅವರ ಸೂಚನೆ ಮೇರೆಗೆ ಇವತ್ತು, ನಿನ್ನೆ ಮತ್ತು ಇವತ್ತು ಅಲ್ಲಿ ಇರುವಂಥ 37 ಅಕ್ವೇರಿಯಂ ಟ್ಯಾಂಕನ್ನು ನಾವು ಈ ವಿಜ್ಞಾನ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದೀವಿ. ಎಷ್ಟು ದಿವಸ ಮೀನುಗಳು ಇತ್ತು ಅದನ್ನು ಈಗ ಮೀನುಗಾರಿಕೆ ಇಲಾಖೆಯವರ ಅಡಿಯಲ್ಲಿ ಅದು ಬರುವುದರಿಂದ ಅದನ್ನು ಮೊದಲು ನಾವು ಅಕ್ವೇರಿಯಂ ಸೆಟ್ ಮಾಡಿ ಮೀನುಗಾರಿಕೆ ಇಲಾಖೆಯವರ ಅವರು ಮೀನುಗಳನ್ನು ತಂದು ಇಲ್ಲಿ ಇಡ್ತಾರೆ. ಸದ್ಯಕ್ಕೆ ಮೀನು ಇತ್ತು, ಅದು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ರು, ಟೆಂಡರ್ ಕೊಟ್ಟು ಅವ್ರ ಹತ್ರ ಇದೆ, ಈಗ ಅವ್ರು ನೋಡ್ಕೊತಾ ಅವ್ರು ನೋಡ್ಕೊತಾ ಇದ್ರು ಇಷ್ಟು ದಿನ. ಬಟ್ ಈಗ ಅದು ಮೇಂಟೆನೆನ್ಸ್ ಕರೆಕ್ಟ್ ಆಗ್ತಾ ಇಲ್ಲ ಅಂತ ಅವರು ಬಿಟ್ಟಿದ್ರು ಅದನ್ನ. ಕಾರವಾರದ ಕಡಲ ತೀರದಲ್ಲಿರುವ ಸಾಗರ ಮತ್ಸ್ಯಾಲಯದ ಕಟ್ಟಡ ಶಿಥಿಲವಾಗಿದೆ. ಈ ಕಟ್ಟಡ ದುರ್ಬಲವಾಗಿದೆ ಎಂದು ಲೋಕೋಪಯೋಗಿ ಇಲಾಖೆಯವರು ಪ್ರಮಾಣ ಪತ್ರ ನೀಡಿದ್ದಾರೆ. ನಾನು ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಕಟ್ಟಡದಲ್ಲಿ ಸಾಕಷ್ಟು ಬಿರುಕು ಬಿಟ್ಟಿದೆ, ಹೀಗಾಗಿ ಕಟ್ಟಡ ತೆರವು ಮಾಡುವುದು ಅನಿವಾರ್ಯ. ಕಟ್ಟಡ ತೆರವುಗೊಂಡ ನೂತನ ಕಟ್ಟಡ ಆಗುವವರೆಗೆ ಇಲ್ಲಿರುವ ಸುಮಾರು 40 ಅಕ್ವೇರಿಯಂಗಳನ್ನು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇರಿಸಿ ಅಲ್ಲಿ ಸಾರ್ವಜನಿಕರಿಗೆ ವೀಕ್ಷಣೆಗೆ ವ್ಯವಸ್ಥೆಗೊಳಿಸಲಾಗುವುದು ಎಂದಿದ್ದಾರೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್.